ಸ್ನೇಹಿತರೆ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನಲ್ನ ಪ್ಲೇ ನಲ್ಲಿ ಹಲವಾರು ವಿಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಈ ಎಪಿಸೋಡ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸಂಪೂರ್ಣವಾಗಿ ಈ ಎಪಿಸೋಡ್ ನೋಡಿದರೆ ಆ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿ ಉತ್ತರವನ್ನು ಕೊಡಬಹುದು ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಪ್ರಶ್ನೆ ಒಂದು ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಶ್ರೇಣಿ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಒನ್ ತೊಂಬತ್ನಾಲ್ಕು ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಂದು ಬಿಡುಗಡೆಯಾದ ಜಾಗತಿಕ ಹಸಿವು ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತರ ವರದಿಯಲ್ಲಿ ಭಾರತ ನೂರ ಏಳು ದೇಶಗಳಲ್ಲಿ ತೊಂಬತ್ನಾಲ್ಕನೇ ಸ್ಥಾನದಲ್ಲಿದೆ ಇಪ್ಪತ್ತೇಳು ಪಾಯಿಂಟ್ ಎರಡು ಅಂಕಗಳೊಂದಿಗೆ ಭಾರತವನ್ನು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಮಾಣದಲ್ಲಿ ಗಂಭೀರ ವಿಭಾಗದಲ್ಲಿ ಇರಿಸಲಾಗಿದೆ ಜಾಗತಿಕ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಸಿವನ್ನು ಅಳೆಯಲು ಮತ್ತು ಪತ್ತೆ ಹಚ್ಚಲು ಸೂಚ್ಯಂಕವನ್ನು ವೆಲ್ತುಂಗರ್ ಹಿಲ್ಫ್ ಮತ್ತು ಕನ್ಸರ್ನ್ ವರ್ಲ್ಡ್ ವೈಡ್ ಜಂಟಿಯಾಗಿ ಪ್ರಕಟಿಸಿದೆ ನೆರೆಯ ರಾಷ್ಟ್ರಗಳಾದ ಬಾಂಗ್ಲಾದೇಶ ಮ್ಯಾನ್ಮಾರ್ ಮತ್ತು ಪಾಕಿಸ್ತಾನಗಳು ಸಹ ಗಂಭೀರ ವಿಭಾಗದಲ್ಲಿದ್ದವು ಆದರೆ ಈ ವರ್ಷದ ಸೂಚೇಕದಲ್ಲಿ ಭಾರತಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿದೆ ಬಾಂಗ್ಲಾದೇಶ ಎಪ್ಪತ್ತೈದನೇ ಸ್ಥಾನದಲ್ಲಿದ್ದರೆ ಮ್ಯಾನ್ಮಾರ್ ಮತ್ತು ಪಾಕಿಸ್ತಾನ ಕ್ರಮವಾಗಿ ಎಪ್ಪತ್ತೆಂಟು ಮತ್ತು ಎಂಬತ್ತೆಂಟನೇ ಸ್ಥಾನದಲ್ಲಿವೆ ಈ ವರದಿಯ ಪ್ರಕಾರ ನೇಪಾಳ ಮತ್ತು ಶ್ರೀಲಂಕಾ ಎಪ್ಪತ್ಮೂರು ಮತ್ತು ಅರವತ್ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಮಧ್ಯಮ ಹಸಿವಿನ ವಿಭಾಗದಲ್ಲಿದೆ ಎಂದು ವರದಿ ತಿಳಿಸಿದೆ ಸೊ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತರ ವನ್ಯಜೀವಿ ಛಾಯಾಗ್ರಾಹಕ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿರುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಫೋರ್ ಐಶ್ವರ್ಯ ಶ್ರೀಧರ್ ಮುಂಬೈ ಮೂಲದ ಇಪ್ಪತ್ತ್ ಮೂರು ವರ್ಷದ ಐಶ್ವರ್ಯ ಶ್ರೀಧರ್ ಎರಡ್ ಸಾವಿರದ ಇಪ್ಪತ್ತರ ವನ್ಯಜೀವಿ ಛಾಯಾಗ್ರಾಹಕ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದು ಪ್ರಸ್ತುತ ಪ್ರತಿಷ್ಠಿತ ಪ್ರಶಸ್ತಿಯ ಐವತ್ತಾರನೇ ವರ್ಷ ಅವರ ಚಿತ್ರವು ಲೈಟ್ಸ್ ಆಫ್ ಫ್ಯಾಷನ್ ವಿಶ್ವದ ಎಂಬತ್ತಕ್ಕೂ ಹೆಚ್ಚು ದೇಶಗಳ ಐವತ್ತು ಸಾವಿರ ಎಂಟ್ರೀಸ್ಗಳಲ್ಲಿ ಗೆದ್ದಿದೆ ಕೇವಲ ನೂರು ಚಿತ್ರಗಳನ್ನು ಮಾತ್ರ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಮತ್ತು ಬಿಹೇವಿಯರ್ ಇನ್ವರ್ಟೆಬ್ರಿಟ್ಸ್ ವಿಭಾಗದಲ್ಲಿ ತನ್ನ ಛಾಯಾಚಿತ್ರಕ್ಕಾಗಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ವಯಸ್ಕರ ವಿಭಾಗದಲ್ಲಿ ಭಾರತದಿಂದ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ ಮೊದಲ ಮತ್ತು ಕಿರಿಯ ಹುಡುಗಿಯಾಗಿದ್ದಾರೆ ಅಕ್ಟೋಬರ್ ಹದಿಮೂರರಂದು ಲಂಡನ್ನ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂನಲ್ಲಿ ಪ್ರಶಸ್ತಿ ವಿಜೇತರನ್ನು ಘೋಷಿಸಲಾಯಿತು ಸೊ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಯುನೆಸ್ಕೋದ ಮುಂದಿನ ಭಾರತದ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ವಿಶಾಲ್ ವಿ ಶರ್ಮಾ ವಿಶಾಲ್ ವಿ ಶರ್ಮಾ ಅವರನ್ನು ಯುನೈಟೆಡ್ ನೇಷನ್ನ ಸಾಂಸ್ಕೃತಿಕ ಸಂಸ್ಥೆಯಾದ ಯುನೆಸ್ಕೋದ ರಾಯಭಾರಿ ಹುದ್ದೆಯೊಂದಿಗೆ ಭಾರತದ ಮುಂದಿನ ಖಾಯಂ ಪ್ರತಿನಿಧಿಯಾಗಿ ನೇಮಿಸಲಾಗಿದೆ ಅವರು ಶ್ರೀ ಜಾವೇದ್ ಅಶ್ರಫ್ ಅವರ ನಂತರ ಸ್ಥಾನ ವಹಿಸಿಕೊಳ್ಳಲಿದ್ದಾರೆ ವಿಶ್ವಸಂಸ್ಥೆಯ ಶಿಕ್ಷಣ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ಸೊ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಸ್ಥಳೀಯ ಮೇಲ್ಮೈಯಿಂದ ಮೇಲ್ಮೈಗೆ ಕಾರ್ಯತಂತ್ರದ ಕ್ಷಿಪಣಿಯನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ತ್ರೀ ಪೃಥ್ವಿ ಟು ಭಾರತವು ತನ್ನ ಪರಮಾಣು ಸಾಮರ್ಥ್ಯದ ಪೃಥ್ವಿ ಟೂ ಕ್ಷಿಪಣಿಯ ರಾತ್ರಿಯ ಪ್ರಯೋಗವನ್ನು ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತರಂದು ಬಾಲಾಸೋರ್ ಬಳಿಯ ಚಂಡೀಪುರದಲ್ಲಿ ಇಂಟೆಗ್ರೇಟೆಡ್ ಟೆಸ್ಟ್ ರೇಂಜ್ ಇಂದ ಯಶಸ್ವಿಯಾಗಿ ನಡೆಸಿತು ತರಬೇತಿ ವ್ಯಾಯಾಮದ ಭಾಗವಾಗಿ ಡಿಆರ್ಡಿಒ ವಿಜ್ಞಾನಿಗಳ ಕಾವಲಿನಲ್ಲಿ ಸಶಸ್ತ್ರ ಪಡೆಗಳ ಸ್ಟ್ರಾಟೆಜಿಕ್ ಫೋರ್ಸ್ ಕಮಾಂಡ್ ಹಾರಾಟ ಪ್ರಯೋಗವನ್ನು ನಡೆಸಿತು ಅತ್ಯಾಧುನಿಕ ಕ್ಷಿಪಣಿ ಭಾರತದ ಮೊದಲ ಸ್ಥಳೀಯ ಮೇಲ್ಮೈಯಿಂದ ಮೇಲ್ಮೈಗೆ ಕಾರ್ಯತಂತ್ರದ ಕ್ಷಿಪಣಿ ಇದನ್ನು ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ ಒಂಬತ್ತು ಮೀಟರ್ ಎತ್ತರದ ದ್ರವಚಾಲಿತ ಪೃಥ್ವಿಟ್ಟು ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಒಂದು ಟನ್ ಸಿಡಿತದೆ ಸಾಗಿಸಬಲ್ಲದು ಸೊ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಭಾರತೀಯ ಬ್ಯಾಂಕುಗಳ ಸಂಘ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಐಬಿಎ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅಧಿವೇಶನಕ್ಕೆ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಸರಿಯಾದ ಉತ್ತರ ಆಪ್ಷನ್ ಟು ರಾಜ್ ಕಿರಣ್ ರೈ ಜಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ರಾಜ್ ಕಿರಣ್ ರೈ ಜಿ ಅವರನ್ನು ಭಾರತೀಯ ಬ್ಯಾಂಕುಗಳ ಸಂಘದ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಇದಲ್ಲದೆ ಸ್ಟೇಟ್ ಆಫ್ ಇಂಡಿಯಾದ ಅಧ್ಯಕ್ಷ ದಿನೇಶ್ ಕುಮಾರ್ ಖಾರಾ ಅವರನ್ನು ಇಂಡಿಯನ್ ಬ್ಯಾಂಕ್ಸ್ ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ದ ಬ್ಯಾಟ್ಲ್ ಆಫ್ ಬಿಲಾಂಗಿಂಗ್ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಒನ್ ಶಶಿ ತರೂರು ಸಂಸತ್ ಸದಸ್ಯ ಮತ್ತು ಲೇಖಕ ಶಶಿ ತರೂರ್ ಅವರು ತಮ್ಮ ಹೊಸ ಪುಸ್ತಕವನ್ನು ದ ಬ್ಯಾಟ್ಲ್ ಆಫ್ ಬಿಲಾಂಗಿಂಗ್ ಆನ್ ನ್ಯಾಷನಲಿಸಂ ಪ್ಯಾಟ್ರಿಯಾಟಿಸಮ್ ಅಂಡ್ ವಾಟ್ ಇಟ್ ಮೀನ್ಸ್ ಟು ಬಿ ಇಂಡಿಯನ್ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದ್ದಾರೆ ಈ ಪುಸ್ತಕವು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರೊಳಗೆ ಬಿಡುಗಡೆಯಾಗಲಿದ್ದು ಅದನ್ನು ಅಲೆಫ್ ಬುಕ್ ಕಂಪನಿ ಪ್ರಕಟಿಸಲಿದೆ ವಿಶ್ವಾದ್ಯಂತ ಮತ್ತು ವಿಶೇಷವಾಗಿ ಭಾರತದಲ್ಲಿ ರಾಷ್ಟ್ರೀಯತೆಯ ಸಿದ್ಧಾಂತ ವಿಕಸನ ಮತ್ತು ಅಭ್ಯಾಸದ ಕುರಿತಾದ ತನ್ನ ಮಹತ್ತರವಾದ ಕೆಲಸ ಎಂದು ಜನರು ವಿವರಿಸಿದ್ದಾರೆ ಸೊ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ನೇಮಕಗೊಂಡ ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಇಂಟರ್ ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಐಡಬ್ಲ್ಯೂಎಫ್ ಹೊಸ ಹಂಗಾಮಿ ಅಧ್ಯಕ್ಷರನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮೈಕಲ್ ಇರಾನಿ ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ತನ್ನ ಮಧ್ಯಂತರ ಅಧ್ಯಕ್ಷರಾಗಿ ಮೈಕೆಲ್ ಇರಾನಿಯನ್ನು ನೇಮಕ ಮಾಡುವುದಾಗಿ ಪ್ರಕಟಿಸಿದೆ ಎಪ್ಪತ್ತೊಂದು ವರ್ಷದ ಇರಾನಿ ಐಡಬ್ಲ್ಯೂ ಮೆಡಿಕಲ್ ಕಮಿಟಿ ಅಧ್ಯಕ್ಷ ಮತ್ತು ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ನ ಡೋಪಿಂಗ್ ವಿರೋಧಿ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ನ ಪ್ರಧಾನ ಕಚೇರಿ ಹಂಗೇರಿಯ ಬುಡಾ ಪೆಸ್ಟ್ನಲ್ಲಿದೆ ಸೊ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ದೆಹಲಿ ಮತ್ತು ಜಿಲ್ಲಾ ಕ್ರಿಕೆಟ್ ಸಂಘದ ಡೆಲ್ಲಿ ಡಿ ಅಸೋಸಿಯೇಷನ್ ಡಿಡಿಸಿಎ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ರೋಹನ್ ಜೇಟ್ಲಿ ದಿವಂಗತ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರ ಪುತ್ರ ವಕೀಲ ರೋಹನ್ ಜೇಟ್ಲಿ ಅವರು ದೆಹಲಿ ಮತ್ತು ಜಿಲ್ಲಾ ಕ್ರಿಕೆಟ್ ಸಂಘದ ಅಧ್ಯಕ್ಷರಾಗಿ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಹದಿನೇಳರಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ವಿರುದ್ಧ ನಾಮಪತ್ರ ಸಲ್ಲಿಸಿದ ಏಕೈಕ ಅಭ್ಯರ್ಥಿ ಅವರ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಂಡಿದ್ದರಿಂದ ಅವರು ಈ ಹುದ್ದೆಗೆ ಉಳಿದಿರುವ ಏಕೈಕ ಅಭ್ಯರ್ಥಿಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ಐದರಿಂದ ಎಂಟರವರೆಗೆ ಇತರ ಆರು ಹುದ್ದೆಗಳಿಗೆ ಚುನಾವಣೆ ನಡೆಯಲಿದೆ ಚುನಾವಣೆ ನಡೆಯುವ ಇತರ ಹುದ್ದೆಗಳು ಖಜಾಂಚಿ ಮತ್ತು ನಾಲ್ಕು ನಿರ್ದೇಶಕ ಹುದ್ದೆ ಸೊ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಮೈ ಟೌನ್ ಮೈ ಪ್ರೈಡ್ ಎನ್ನುವುದು ರಾಜ್ಯವ್ಯಾಪಿ ಅಭಿಯಾನವಾಗಿದ್ದು ನಗರ ಪ್ರದೇಶಗಳಲ್ಲಿ ಮನೆ ಬಾಗಿಲಲ್ಲಿ ಆಡಳಿತವನ್ನು ಒದಗಿಸಲು ಯಾವ ಸರ್ಕಾರ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಟು ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ನಗರ ಪ್ರದೇಶಗಳಲ್ಲಿ ಮನೆ ಬಾಗಿಲಲ್ಲಿ ಆಡಳಿತವನ್ನು ಒದಗಿಸಲು ಮೈ ಟೌನ್ ಮೈ ಪ್ರೈಡ್ ಎಂಬ ಉಪಕ್ರಮವನ್ನು ಘೋಷಿಸಿದ್ದಾರೆ ಈ ಕಾರ್ಯಕ್ರಮವು ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾದ ಗ್ರಾಮಕ್ಕೆ ಹಿಂತಿರುಗಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿದೆ ಎರಡು ದಿನಗಳ ಸುದೀರ್ಘ ಕಾರ್ಯಕ್ರಮವು ಅಕ್ಟೋಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ನಡೆಯಲಿದೆ ನಗರ ಸ್ಥಳೀಯ ಸಂಸ್ಥೆಗಳು ಪಟ್ಟಣಗಳಲ್ಲಿ ವಾಸಿಸುವ ನಗರ ಜನಸಂಖ್ಯೆಯನ್ನು ತಲುಪುತ್ತವೆ ಅವರ ಮನೆ ಬಾಗಿಲಿನಲ್ಲಿ ಆಡಳಿತವನ್ನು ಒದಗಿಸುತ್ತವೆ ಮತ್ತು ಅವರ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಪರಿಹಾರವನ್ನು ಖಚಿತಪಡಿಸುತ್ತವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಪಟ್ಟಣಗಳಲ್ಲಿ ಸಾರ್ವಜನಿಕರ ವ್ಯಾಪ್ತಿ ತಳಮಟ್ಟದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ಮತ್ತು ಮನೆ ಬಾಗಿಲಿನಲ್ಲಿ ಸೇವಾ ವಿತರಣೆ ನೀಡುವುದು ಸೊ ಆಪ್ಷನ್ ಟು ಈಸ್ ದಿ ರೈಟ್ ಆನ್ಸರ್ ಜಿಎಸ್ಟಿ ಪರಿಹಾರದ ಆದಾಯದ ಕೊರತೆಯನ್ನು ಪೂರೈಸಲು ವಿಶೇಷ ಜಿಎಸ್ಟಿ ವಿಂಡೋ ಅಡಿಯಲ್ಲಿ ರಾಜ್ಯಗಳ ಪರವಾಗಿ ಭಾರತ ಸರ್ಕಾರವು ಎಷ್ಟು ಮೊತ್ತವನ್ನು ಎರವಲು ಪಡೆಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಒಂದು ಲಕ್ಷ ಕೋಟಿ ರು ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಪರಿಹಾರವನ್ನು ಅನುಷ್ಠಾನಗೊಳಿಸಿದ ಕಾರಣ ಆದಾಯದ ಕೊರತೆಯನ್ನು ಪೂರೈಸಲು ವಿಶೇಷ ಜಿಎಸ್ಟಿ ವಿಂಡೋ ಅಡಿಯಲ್ಲಿ ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ರು ಎರವಲು ಪಡೆಯಲಿದೆ ಎರವಲು ಪಡೆದ ಮೊತ್ತವನ್ನು ಬ್ಯಾಕ್ ಟು ಬ್ಯಾಕ್ ಸಾಲವಾಗಿ ರಾಜ್ಯಗಳಿಗೆ ರವಾನಿಸಲಾಗುತ್ತದೆ ಮತ್ತು ಇದು ಜಿಎಸ್ಟಿ ಕಂಪನ್ಸೇಷನ್ ಸೆಸ್ ಬಿಡುಗಡೆಗಳಿಗೆ ಬದಲಾಗಿರುತ್ತದೆ ಸೊ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಬಡತನ ನಿರ್ಮೂಲನೆಗೆ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಫಾರ್ ದಿ ಇರ್ಯಾಡಿಕೇಶನ್ ಆಫ್ ಪಾವರ್ಟಿ ಅನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಟು ಅಕ್ಟೋಬರ್ ಹದಿನೇಳು ಬಡತನ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ಹದಿನೇಳರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ ಪ್ರಪಂಚದಾದ್ಯಂತ ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಬಡತನ ಮತ್ತು ನಿರ್ಗಿ ನಿರ್ ನಿರ್ಗತಿಕತೆಯನ್ನು ನಿರ್ಮೂಲನೆ ಮಾಡುವ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ ಎರಡು ಸಾವಿರದ ಇಪ್ಪತ್ತು ಇಂಟರ್ನ್ಯಾಷನಲ್ ಡೇ ಫಾರ್ ದಿ ಇರಾಡಿಕೇಶನ್ ಆಫ್ ಪಾವರ್ಟಿಯ ಥೀಮ್ ಎಲ್ಲರಿಗೂ ಸಾಮಾಜಿಕ ಮತ್ತು ಪರಿಸರ ನ್ಯಾಯವನ್ನು ಸಾಧಿಸಲು ಒಟ್ಟಾಗಿ ಕಾರ್ಯನಿರ್ವಹಿಸುವುದು ಆಕ್ಟಿಂಗ್ ಟುಗೆದರ್ ಟು ಅಚೀವ್ ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಫಾರ್ ಆಲ್ ಬಡತನ ನಿರ್ಮೂಲನೆಗೆ ಮೊದಲ ಅಂತಾರಾಷ್ಟ್ರೀಯ ದಿನವನ್ನು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಡೆಸಲಾಯಿತು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ನಲ್ಲಿ ಯು ಎನ್ ಜನರಲ್ ಅಸೆಂಬ್ಲಿ ಅಧಿಕೃತವಾಗಿ ಗುರುತಿಸಿತು ಸೊ ಆಪ್ಷನ್ ಟು ಈಸ್ ದಿ ರೈಟ್ ಆನ್ಸರ್ ಕಲಾಂ ಪ್ರೋಗ್ರಾಮ್ ಫಾರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಿಟರಸಿ ಅಂಡ್ ಅವೇರ್ನೆಸ್ ಕಪಿಲಾ ಅಭಿಯಾನವನ್ನು ಯಾವ ಸಚಿವಾಲಯ ಜಾರಿಗೆ ತರುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಶಿಕ್ಷಣ ಸಚಿವಾಲಯ ಕೇಂದ್ರ ಶಿಕ್ಷಣ ಸಚಿವ ಶ್ರೀ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಟೂ ತೌಸಂಡ್ ಟ್ವೆಂಟಿ ರ ಅಕ್ಟೋಬರ್ ರಂದು ಬೌದ್ಧಿಕ ಆಸ್ತಿ ಸಾಕ್ಷರತೆ ಮತ್ತು ಜಾಗೃತಿ ಅಭಿಯಾನಕ್ಕಾಗಿ ಕಲಾಂ ಕಾರ್ಯಕ್ರಮವನ್ನು ಪ್ರತಿನಿಧಿಸುವ ಕಪಿಲಾ ಅಭಿಯಾನವನ್ನು ವಾಸ್ತವಿಕವಾಗಿ ಪ್ರಾರಂಭಿಸಿದೆ ಮಾಜಿ ಅಧ್ಯಕ್ಷ ಡಾಕ್ಟರ್ ಪಿಜೆ ಎಪಿಜೆ ಅಬ್ದುಲ್ ಕಲಾಂ ಅವರ ಎಂಬತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಗೌರವಾರ್ಥವಾಗಿ ಈ ದಿನವನ್ನು ಪ್ರಾರಂಭಿಸಲಾಯಿತು ಅಭಿಯಾನದ ಮೂಲಕ ಭಾರತವನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯಲು ಆವಿಷ್ಕಾರಕ್ಕೆ ಭೇಟಿ ನೀಡುವ ಮಹತ್ವದ ಬಗ್ಗೆ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಸರ್ಕಾರ ಜಾಗೃತಿ ಮೂಡಿಸುತ್ತದೆ ಕ್ಷೇತ್ರದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತ್ ಮೂರವರೆಗೆ ಈ ವಾರವನ್ನು ಬೌದ್ಧಿಕ ಆಸ್ತಿ ಸಾಕ್ಷರತಾ ವಾರ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಲಿಟರಸಿ ವೀಕ್ ಎಂದು ಆಚರಿಸಲು ಸಚಿವಾಲಯ ನಿರ್ಧರಿಸಿದೆ ವ್ಯವಸ್ಥೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪೇಟೆಂಟ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯ ಮಹತ್ವದ ಬಗ್ಗೆ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಸೊ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಅಕ್ಕಿತಮ್ ಅಚ್ಯುತನ್ ನಂಬೂತಿರಿ ನಿಧನರಾದರು ಅವರು ಯಾವ ಭಾಷೆಯಲ್ಲಿ ಪ್ರಸಿದ್ಧ ಕವಿ ಸರಿಯಾದ ಉತ್ತರ ಆಪ್ಷನ್ ಒನ್ ಮಲಯಾಳಂ ಎರಡ್ ಸಾವಿರದ ಇಪ್ಪತ್ತರ ಜೂನ್ ನಲ್ಲಿ ಐವತ್ತೈದನೇ ದಾನಪೀಠ ಪ್ರಶಸ್ತಿಯನ್ನ ಸ್ವೀಕರಿಸಿದ ಖ್ಯಾತ ಮಲಯಾಳಂ ಕವಿ ಅಕ್ಕಿತಾಂ ಅಚ್ಯುತ ನಂಬೂತಿರಿ ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ನಿಧನರಾದರು ಅವರಿಗೆ ತೊಂಬತ್ಮೂರು ವರ್ಷ ವಯಸ್ಸಾಗಿತ್ತು ಕೇರಳ ಮೂಲದ ಜನಪ್ರಿಯ ಬರಹಗಾರನನ್ನು ಅಕ್ಕಿತಾಂ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿಷ್ಠಿತ ಜ್ಞಾನಪೀಠ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದ ಆರನೇ ಕೇರಳೀಕರು ಇದಲ್ಲದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪಡೆದಿದ್ದರು ಅವರ ಕೃತಿಯಲ್ಲಿ ಕವನಗಳು ನಾಟಕಗಳು ಮತ್ತು ಸಣ್ಣ ಕಥೆಗಳ ನಲವತ್ತೈದಕ್ಕೂ ಹೆಚ್ಚು ಕೃತಿಗಳು ಸೇರಿವೆ ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಕೊಯ್ದ ಪೈರಿನ ಕೂಳೆ ಸುಡುವುದನ್ನು ತಡೆಗಟ್ಟುವ ವಿಷಯವನ್ನು ಪರಿಶೀಲಿಸಲು ಪರಿಶೀಲಿಸಲು ಕೋರ್ಟ್ ಒನ್ ಮ್ಯಾನ್ ಮ್ಯಾನಿಟರಿಂಗ್ ಕಮಿಟಿ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಟು ಮದನ್ ಬಿ ಲೋಕೂರ್ ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಮಾಲಿನ್ಯ ಮಾಲಿನ್ಯದ ಮುಖ್ಯ ಮೂಲವಾಗಿರುವ ಪೈರಿನ ಕೂಳೆ ಸುಡುವುದನ್ನು ತಡೆಗಟ್ಟುವ ವಿಷಯ ಪರಿ ಪರಿಶೀಲಿಸಲು ಕೋರ್ಟ್ ಸುಪ್ರೀಂಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ನಿವೃತ್ತ ಮದನ್ ಬಿ ಲೋಕೂರ್ ಅವರನ್ನು ಒನ್ ಮ್ಯಾನ್ ಮಾನಿಟರಿಂಗ್ ಕಮಿಟಿಯಾಗಿ ನೇಮಕ ಮಾಡಿದೆ ಹೊಸ ಸಮಿತಿಯು ಪೈರಿನ ಕೂಳೆ ಸುಡುವಿಕೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಇದು ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಭಾರತ ಸ್ಕೌಟ್ನಿಂದ ನೆರವು ಪಡೆಯಲಿದೆ ಈ ಪ್ಯಾನೆಲ್ ಹದಿನೈದು ದಿನಗಳಲ್ಲಿ ಪೈರಿನ ಕೂಳೆ ಸುಡುವಿಕೆಯ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಸೊ ಆಪ್ಷನ್ ಟು ಇಸ್ ದಿ ರೈಟ್ ಇತ್ತೀಚೆಗೆ ನಿಧನರಾದ ಖ್ಯಾತ ಗಾಯಕಿ ಕೌಮುದಿ ಮುನ್ಶಿ ಅವರು ನೈಟಿಂಗೇಲ್ ಆಫ್ ಡ್ಯಾಶ್ ಎಂದು ಪ್ರಸಿದ್ಧರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ತ್ರೀ ಗುಜರಾತ್ ಸುಗಮ ಸಂಗೀತ ಜನಸಾಮಾನ್ಯರಲ್ಲಿ ಜನಪ್ರಿಯವಾಗಲು ಹೆಸರುವಾಸಿಯಾದ ಪ್ರಸಿದ್ಧ ಗುಜರಾತಿ ಗಾಯಕಿ ಕೌಮುಡಿ ಮುನ್ಶಿ ಕೋವಿಡ್ ನೈನ್ಟೀನ್ ಕಾರಣದಿಂದ ನಿಧನರಾದರು ಮುನ್ಶಿಯನ್ನು ಗುಜರಾತ್ನ ನೈಟಿಂಗೇಲ್ ಎಂದು ಕರೆಯಲಾಗುತ್ತಿತ್ತು ಅವರಿಗೆ ತೊಂಬತ್ ಮೂರು ವರ್ಷ ವಯಸ್ಸಾಗಿತ್ತು ಇದಲ್ಲದೆ ಅವರು ಹಲವಾರು ಭೋಜ್ಪುರಿ ಹಾಡುಗಳಲ್ಲಿಯೂ ಹಾಡಿದ್ದಾರೆ ಸೊ ಆಪ್ಷನ್ ದಿ ರೈಟ್ ಆನ್ಸರ್ ಎನ್ಟಿಪಿಸಿ ಲಿಮಿಟೆಡ್ ನ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿಎಂ ಅವರ ಅವಧಿಯನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತರವರೆಗೆ ವಿಸ್ತರಿಸಲಾಗಿದೆ ಅವರನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಟು ಗುರುದೀಪ್ ಸಿಂಗ್ ಸರ್ಕಾರ ನಡೆಸುತ್ತಿರುವ ಲಿಮಿಟೆಡ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಗುರುದೀಪ್ ಸಿಂಗ್ ಅವರ ಅಧಿಕಾರಾವಧಿಯನ್ನು ಇಪ್ಪತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸರ್ಕಾರ ವಿಸ್ತರಿಸಿದೆ ಅವರ ವಿಸ್ತೃತ ಅವಧಿ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರಲಿದೆ ಅವರನ್ನು ಫೆಬ್ರವರಿ ಎರಡ್ ಸಾವಿರದ ಹದಿನಾರರಲ್ಲಿ ಎನ್ ಟಿಪಿಸಿಯ ಸಿಎಂ ಡಿಯಾಗಿ ನೇಮಿಸಲಾಗಿತ್ತು ಸೊ ಆಪ್ಷನ್ ಟೂ ಈಸ್ ಆನ್ಸರ್ ಪ್ರಶ್ನೆ ಒಂದು ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್ನ ಪ್ರಧಾನ ಕಚೇರಿಯಲ್ಲಿದೆ ಎರಡನೇ ಪ್ರಶ್ನೆ ವಿಶ್ವಸಂಸ್ಥೆಯ ಶಿಕ್ಷಣ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ಇವೆರಡಕ್ಕೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು